श्रीगुरु भिक्षु नमः हरि ओम बंदे बंदे मिथिलभवमय महेंद्रादि ब्रिंदारके इंद्राई ही एकतम व्यापतम सोगुनागणतो होदेश तख्काल तश्चा धूतावद्यम सुखचित्ते सानाथ्यन्नो विदधदधिकं ब्रह्मनारायणाख्यं भूषारत्नं भुवनवलयस्य अखिलाश्चर्यरत्नम् लीलारत्नम् च ऋतुहि चिन्तारत्नं जगति भजतां सत्सरो कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रिगुण्यवर्जितमजं विभुमाध्यमीशम् वन्देभग्नमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय सत्कारणाय वितताय नमो नमस्ते नारायणं नमस्कृत्य नरं चैव नरोत्तमम् दिवीं सरस्वतीं व्यासं ततो जयमुदीरयेत् ऊषुस्तथैव परिवत्सर पञ्चकन्ते पाण्डुर्गृहेषु सुखिनोऽखिलभोगयुक्ताः कृष्णा च तेषु पृथगेव चतुस्वरूपा रेमेके तथैकतनुरप्यभिमानिभेदात् ಗಾಂಧಾರಿ ಕುಂತಿಯನ್ನ ನಿನ್ನ ಮಕ್ಕಳ ಜೊತೆಗೆ ನೀನು ಪಾಂಡುರಾಜನ ಮನೆಗೆ ಹೋಗು ಅಂತ ಕಳಿಸಿದ್ದಾಳೆ ದುರ್ಯೋಧನ ಏನಾದರೂ ಮಿತಿ ಮೀರಿ ವರ್ತಿಸಿದ್ರೆ ಭೀಮ ಸುಮ್ಮನೆ ಬಿಡೋದಿಲ್ಲ ದ್ರೌಪದಿಯು ಕೂಡ ಪರಮ ಸುಂದರಿಯಾಗಿದ್ದಾಳೆ ಅದರಿಂದ ಮುಂದೆ ದೊಡ್ಡ ಅನಾಹುತ ಆಗೋದು ಬೇಡ ಅಂತ ಕಳಿಸಿದ್ದು ಕುಂತಿ ಸೊಸೆಯನ್ನ ಮತ್ತು ಮಕ್ಕಳನ್ನ ಕರ್ಕೊಂಡು ಪಾಂಡುವಿನ ಮನೆಗೆ ಬಂದು ಐದು ವತ್ಸರಗಳ ಕಾಲ ಐದು ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿದ್ದಾರೆ ದ್ರೌಪದಿ ದೇವಿ ಶರೀರ ಒಂದೇ ಇದ್ರೂ ಕೂಡ ತಥೈಕತನು ರೇಮೆ ತಥೈಕತನು ರಪಿ ಶರೀರ ಒಂದೇ ಆದ್ರೆ ಒಂದೊಂದು ದೇವತೆಗಳ ಅಭಿಮಾನ ವಿಶೇಷವಾಗಿ ಇರ್ತಿತ್ತು ಅಂದರೆ ಶಚಿ ಶ್ಯಾಮಲ ಉಷಾ ಇಂಥವ್ರು ದುರ್ಭಾರತಿ ದೇವಿಯರು ಇವರ ವಿಶೇಷ ಅಭಿಮಾನ ಆ ದೇಹದ ಮೇಲೆ ಇರ್ತಿತ್ತು ಆದ್ರಿಂದ ನಾಲ್ಕು ಸ್ವರೂಪವುಳ್ಳವಳಾಗಿ ಅಂದರೆ ಪೃಥಕ್ ಪೃಥಕ್ಕಾಗಿಯೇ ದ್ರೌಪದಿ ದೇವಿಯರು ಸಂಸಾರ ನಡೆಸಿದ್ದಾರೆ ಶ್ಯಾಮಲಾ ದೇವಿಗೆ ಆ ಶರೀರದ ಮೇಲೆ ವಿಶೇಷ ಅಭಿಮಾನ ಬಂದಾಗ ದ್ರೌಪದಿ ದೇವಿಯರು ಧರ್ಮರಾಜನೊಂದಿಗೆ ಭಾರತಿಗೆ ವಿಶೇಷ ಅಭಿಮಾನ ಬಂದಾಗ ಆ ಭಾರತೀ ಸ್ವರೂಪದಿಂದ ಭೀಮನ ಜೊತೆಗೆ ಸಂಸಾರ ಶಚಿದೇವಿಯ ವಿಶೇಷ ಅಭಿಮಾನ ದೇಹದ ಮೇಲೆ ಬಂದಾಗ ಅದೇ ದ್ರೌಪದಿ ದೇವಿಯರು ಶಚಿ ಸ್ವರೂಪದಿಂದ ಅರ್ಜುನನೊಂದಿಗೆ ಹಾಗೆ ಉಷಾದೇವಿಗೆ ಅಭಿಮಾನ ಬಂದಾಗ ಉಷಾ ಸ್ವರೂಪದಿಂದ ನಕುಲ ಸಹದೇವರ ಜೊತೆಗೆ ಈಗ ನಾಲ್ಕು ಪ್ರತ್ಯೇಕ ಸ್ವರೂಪದಿಂದ ಪಾಂಡವರ ಜೊತೆಗೆ ಅಂದ್ರೆ ಅಶ್ವಿನಿ ಕುಮಾರ್ ಇಬ್ರು ಒಬ್ರೆ ಹಾಗಾಗಿ ಈ ನಾಲ್ಕು ಸ್ವರೂಪದಿಂದ ಬೇರೆಯಾಗಿ ಸಂಸಾರ ಮಾಡ್ತಾ ಇದ್ರು ದ್ರೌಪದಿ ದೇವಿಯರು ಇನ್ನು ಪಾರ್ವತಿ ದೇವಿ ಅವಳು ಬ್ರಹ್ಮದೇವರ ಶಾಪಗ್ರ ಸ್ಥಳ ಆಗಿ ಆ ದೇಹದಲ್ಲಿ ಬಂದಿದ್ಲು ಆದರೆ ಬೇರೆ ವ್ಯವಹಾರ ಅಷ್ಟೆ ವೈವಾಹಿಕ ವ್ಯವಹಾರಗಳಲ್ಲಿ ಪಾರ್ವತಿ ದೇವಿಯಿದ್ದು ಯಾವ ಪಾತ್ರವೂ ಇಲ್ಲ ಕನ್ನೀವ ಸಾ ಜನ್ಮಾಭವದ್ಯಭಿಮತೆ ಪೃಥಗೇವ ನಾಶಾತ್ ಪ್ರಾಯೋಹೀನಾಭಿಮತಿಶಮವಾಪವಾಣಿ ತಸ್ಮನ್ ಮರುಚ ಸಕಲೆಭಿವಿಷ್ಟ ಆಸೀತ್ ಪ್ರತಿ ದಿನ ದ್ರೌಪದಿ ದೇವಿಗೆ ಕನ್ಯಾತ್ವ ಬರ್ತಿತ್ತಂತೆ ಯಾಕೆ ಅಂದ್ರೆ ಈಗ ಒಂದು ದಿವಸ ದ್ರೌಪದಿ ದೇವಿಯಲ್ಲಿ ಶ್ಯಾಮಲಾ ದೇವಿಗೆ ಅಭಿಮಾನ ಇದ್ರೆ ದ್ರೌಪದಿ ಅರ್ಜುನನ ಜೊತೆಗಿದ್ದಾಗ ಆ ದೇವಿಯ ಅಭಿಮಾನ ನಾಶ ಆಗಿಬಿಡ್ತಿತ್ತು ಆ ದೇಹದ ಮೇಲೆ ಅಭಿಮಾನ ನಾಶ ಆಗ್ತಿತ್ತು ಮತ್ತೆ ಧರ್ಮರಾಜನ ಸರದಿ ಬಂದಾಗ ದ್ರೌಪದಿ ದೇವಿಗೆ ಅಭಿಮಾನ ಪುನರು ಉತ್ಪತ್ತಿ ಆಗ್ತಾ ಇತ್ತು ಮತ್ತೆ ಹುಟ್ಟತಾ ಇತ್ತು ಹೀಗಾಗಿ ಮತ್ತೆ ಕನ್ಯಾತ್ವ ಬರ್ತಿತ್ತು ಮಾನಸಿಕವಾಗಿ ವಿವಾಹ ಆಗ್ತಿತ್ತು ಮತ್ತೆ ಸಂಸಾರ ಮತ್ತೆ ಅಭಿಮಾನ ನಾಶ ಮತ್ತೆ ಅಭಿಮಾನ ಉತ್ಪತ್ತಿ ಭಾರತೀ ದೇವಿಗೆ ಮಾತ್ರ ಶರೀರ ಅಭಿಮಾನ ಯಾವತ್ತೂ ಹೋಗಲೇ ಇಲ್ಲ ಯಾಕೆ ಅಂದರೆ ಈ ನಾಲ್ಕು ದೇವತೆಗಳಲ್ಲಿ ಧರ್ಮರಾಜ ಭೀಮ ಯುದಿಷ್ಠಿರ ಅರ್ಜುನ ನಕುಲ ಸಹದೇವರಲ್ಲಿ ವಾಯುದೇವರು ಎಲ್ಲ ಪಾಂಡವರಲ್ಲಿ ಅವಿಷ್ಟರಾದ್ರಿಂದ ಆ ದ್ರೌಪದಿ ದೇವಿಯ ಶರೀರದಲ್ಲಿ ಭಾರತೀ ದೇವಿಗೆ ಅಭಿಮಾನ ನಾಶ ಆಗಲಿಲ್ಲ ಯಾಕೆಂದ್ರೆ ವಾಯುದೇವರೇ ಇದ್ರು ಎಲ್ಲರಲ್ಲೂ ಪಂಡ್ ಪಂಚಪಾಂಡವರ ಜೊತೆಗೆ ದ್ರೌಪದಿ ಇದ್ದಾಗ ಅವರಲ್ಲೆಲ್ಲ ವಾಯುದೇವರೇ ಇದ್ರು ವಾಯುದೇವರ ಜೊತೆಗೆ ಸಂಸಾರ ಅಷ್ಟೇ ಇದು ದ್ರೌಪದಿ ದೇವಿಯರ ಮತ್ತು ಪಂಚಪಾಂಡವರ ಒಂದು ಸಂಸಾರದ ಕ್ರಮ ಆದ್ರಿಂದ ಆಯಾ ದೇವತೆಗಳಿಗೆ ಶರೀರದ ಮೇಲಿನ ಅಭಿಮಾನ ನಾಶ ಆಗ್ತಿತ್ತು ಮತ್ತೆ ಅಂತಂದ್ರೆ ಅದೇ ಜನನ ಮರಣ ಅಂತ ಅರ್ಥ ಹಾಗಾಗಿ ಪ್ರತಿದಿನ ಅವರಿಗೆ ಕನ್ಯಾತ್ವ ಕನ್ಯಾತ್ವ ಬರ್ತಾ ಇತ್ತು ಮಾನಸ ವಿವಾಹ ಮಾಡಿಕೊಂಡು ತಮ್ಮ ತಮ್ಮ ನೇತ ಪತ್ನಿಯರ ಜೊತೆಗೆ ಸಂಸಾರ ಮಾಡ್ತಿದ್ದು ಕನ್ಯಾ ಇದು ಜನ್ಮ ಬಂದಾಗ ಅಭಿಮಾನ ಬಂದಾಗ ಹಾಗಾಗಿ ಈಗ ಕನ್ಯಾತ್ವ ಬಂದ್ ಕೂಡಲೇ ಕನ್ಯಾ ಸಂಸರ್ಗ ಆಯಿತು ಅಂತ ದೋಷನೂ ಇಲ್ಲ ಕನ್ಯಾತ್ವ ಬಂತಿತ್ತು ಮಾನಸಿಕವಾಗಿ ವಿವಾಹ ಆಗ್ತಾ ಇತ್ತು ಅದರಿಂದ ಕನ್ಯಾಗಮನ ಅನ್ನೋ ದೋಷನೂ ಇಲ್ಲ ಪರಪುರುಷ ಸಂಘ ಅನ್ನೋ ದೋಷನೂ ಇಲ್ಲ ಯಾಕೆ ಶ್ಯಾಮಲಾದೇವಿಗೆ ಅಭಿಮಾನ ಬಂದಾಗ ವಿಶಿಷ್ಟರ ಜೊತೆಗೆ ಮಾತ್ರ ಸಂಸಾರ ಪ್ರಾಯೋಹಿನಾಭಿಮತಿ ಪ್ರಾಯೋಹಿಮತಿ ಪಿ ತಸ್ಮನ್ ಮರುತ್ ಚಷಕರ ಅಭಿವಿಷ್ಟ ಆಸೀತ್ ಧರ್ಮಾತ್ಮ ಜಾತಿಷು ಮರುತ್ ಪ್ರತಿವಿಷ್ಟ ಬುದ್ಧಿ ವಿಮೋಹ್ಯರಮತಿ ಭಾರತೀ ಭಾರತೀದೇವ್ಯರಿಗೆ ಯಾವಾಗಲೂ ಅಭಿಮಾನ ಇರ್ತಿತ್ತು ಪ್ರತಿ ದಿವಸವೂ ಅಭಿಮಾನ ಇರ್ತಿತ್ತು ಅಂತಾದರೆ ಆವಾಗ ವಿಶಿಷ್ಟರ ಜೊತೆಗೆ ಸಂಸಾರ ಮಾಡುವಾಗ ಧರ್ಮರಾಜನಿಗೆ ದೋಷ ಬರಲಿಲ್ವೇ ಯಾಕೆ ಆ ದೇಹದಲ್ಲಿ ಭಾರತೀಯಗೂ ಅಭಿಮಾನ ಇದೆ ಅದರಿಂದ ವಿಶಿಷ್ಟರ ಜೊತೆಗೆ ಸಂಸಾರ ನಡೆಯುವಾಗ ಧರ್ಮರಾಜನಿಗೆ ದೋಷ ಆಗಬೇಕು ಭಾರತೀಯ ಸಂಘ ಅಂತ ಅಂದ್ರೆ ಅದು ವಾಯುದೇವರು ತಮ್ಮ ಅದ್ಭುತವಾದ ಶಕ್ತಿಯಿಂದ ವಿಶಿಷ್ಟರಾದಿಗಳಲ್ಲಿ ಪ್ರವಿಷ್ಟರಾಗಿ ಅವರ ಬುದ್ಧಿಗೆ ಮೋಹ ಉಂಟು ಮಾಡಿ ಭಾರತೀ ದೇವಿಯ ವಿಷಯದಲ್ಲಿ ಅವರ ಬುದ್ಧಿ ನಿಷ್ಕ್ರಿಯವಾಗುವ ಹಾಗೆ ಮಾಡ್ತಿದ್ರು ಶ್ಯಾಮಲಾದೇವಿ ವಿಷಯದಲ್ಲಿ ಮಾತ್ರ ಸಕ್ರಿಯ ಭಾರತೀ ದೇವಿಯ ವಿಷಯದಲ್ಲಿ ಅವರ ಬುದ್ಧಿ ನಿಷ್ಕ್ರಿಯಗೊಳಿಸ್ತಿದ್ರು ಇದು ವಾಯುದೇವರು ಮಾಡಿದ ಕೆಲಸ ಆದ್ರಿಂದ ಶುದ್ಧೈವ ಸಾಹಿ ತತೈವ ದಿನೇ ದಿನೇಚ ಪ್ರತಿನಿತ್ಯ ಭಾರತೀಯ ದೇವಿಯರು ಶುದ್ಧವಾಗಿಯೇ ಇರ್ತಿದ್ರು ದೇವಿಯು ಶುದ್ಧವಾಗಿ ಇರ್ತಿದ್ಲು ಅಂತ ಅರ್ಥ ನುಪ್ತಿವತ್ವಿಧಮತ ದೇಹಸ್ಯ ಸಂಸ್ಮೃತೇರ್ನ ಮೋಹ ನಾವೇಶವಚ ತತ ಮೃತ ಸ್ವರೂಪ ಎತ್ತ ಪ್ರತಿಂ ಜನನ ಕನ್ಯಾ ಆ ಶ್ಯಾಮಲಾದೇವಿ ಯುಧಿಷ್ಠನ ಜೊತೆಗೆ ಸಂಸಾರ ಮಾಡಿ ಆದಮೇಲೆ ಆ ದ್ರೌಪದಿ ದೇಹ ಅರ್ಜುನನ ವಶ ಆಯಿತು ಅಂತ ತಿಳ್ಕೊಳ್ಳಿ ಆ ದೇಹ ಅರ್ಜುನನ ವಶವಾಗುವಾಗ ಅರ್ಜುನನ ಜೊತೆಗೆ ಸಂಸಾರ ಮಾಡುವಾಗ ಆ ಶ್ಯಾಮಲಾದೇವಿ ತಾನು ತ್ಯಾಗ ಮಾಡ್ತಿದ್ಲು ಆ ದೇಹವನ್ನ ಅನ್ಯವಶ ಮಾಡ್ತಿದ್ಲು ಅಂದರೆ ಶಚಿ ದೇವಿ ವಶಕ್ಕೆ ಕೊಡುತ್ತಿದ್ಲು ತಾನು ಹರಿಸ್ಮರಣೆ ಮಾಡ್ತಾ ಇದ್ಲು ಆ ದೇವಿಯರೆಲ್ಲ ಹರಿಸ್ಮರಣೆ ಮಾಡ್ತಾ ಇದ್ರು ಅದರಿಂದ ಇದು ಸುಪ್ತಿ ಅಲ್ಲ ಮೂರ್ಛೆ ಅಲ್ಲ ಆವೇಶ ಅಲ್ಲ ಮರಣ ಸ್ವರೂಪನೆ ಅಂದ್ರೆ ದ್ರೌಪದಿ ದೇವಿ ಮತ್ತೊಬ್ಬರ ಜೊತೆಗೆ ಸಂಸಾರ ಮಾಡುವಾಗ ಅರ್ಜುನನ ಜೊತೆಗೆ ಸಂಸಾರ ಮಾಡುವಾಗ ಶಚಿ ದೇವಿ ಅರ್ಜುನನ ಜೊತೆಗೆ ಸಂಸಾರ ಮಾಡುವಾಗ ಆ ದ್ರೌಪದಿ ದೇವಿಗೆ ಒಂದು ರೀತಿ ಮರಣ ಸ್ವರೂಪನೆ ಅಂತಲೇ ಅರ್ಥ ಯಾಕೆ ಅಂದ್ರೆ ಈಗ ಇದು ಇವರಿಗೆ ಶ್ಯಾಮಲಾದೇವಿಗೆ ಶ್ಯಾಮಲಾದೇವಿ ಆ ದೇಹದಲ್ಲಿ ಇದ್ರೂ ಅಭಿಮಾನ ಇಲ್ಲ ದೇಹ ಶಚಿದೇವಿಯ ವಶದಲ್ಲಿ ಹರಿಸ್ಮರಣೆ ಮಾಡ್ತಾ ಇದ್ಲು ಅದರಿಂದ ಸುಪ್ತಿ ಅಲ್ಲ ಯಾಕೆ ಸುಪ್ತಿಯಲ್ಲಿ ಹರಿಸ್ಮರಣೆ ಇರೋದಿಲ್ಲ ಮೂರ್ಛಾವಸ್ಥೆ ಅಂತ ಹೇಳೋಣ ಅಂದ್ರೆ ಅದೂ ಅಲ್ಲ ಭೂತಾವೇಶದಂತ ಯಾವ ಆವೇಶನೂ ಆಗಿಲ್ಲ ಮರಣನೆ ಅಂದ್ರೆ ಸುಪ್ತಿಯಲ್ಲಿ ಆಗ್ಲಿ ಮೂರ್ಛೆಯಲ್ಲಿ ಆಗ್ಲಿ ಆವೇಶ ಆದಾಗ್ಲಿ ಹರಿಸ್ಮರಣೆ ಇರೋದಿಲ್ಲ ಅವರು ಹರಿಸ್ಮರಣೆ ಮಾಡಿಕೊಂಡು ದೇಹವನ್ನು ಅನ್ಯವಶ ಮಾಡ್ತಿದ್ರು ತಾವು ಅಭಿಮಾನ ತ್ಯಾಗ ಮಾಡ್ತಿದ್ರು ಹರಿಸ್ಮರಣೆ ಮಾಡ್ತಿದ್ರು ಆದ್ರಿಂದ ಇದೊಂದು ಮರಣಾವಸ್ಥೆನೆ ಯಾಕೆಂದ್ರೆ ಜ್ಞಾನಿಗಳಿಗೆ ಮರಣಾವಸ್ಥೆಯಲ್ಲಿ ಹರಿಸ್ಮರಣೆ ಇರ್ತದೆ ದೇಹಾಭಿಮಾನ ಇರೋದಿಲ್ಲ ಹರಿಸ್ಮರಣೆ ಇರ್ತದೆ ಈ ದೇವಿಯರಿಗೆಲ್ಲ ಅದೇ ಪರಿಸ್ಥಿತಿ ಹಾಗಾಗಿ ಜನ್ಮ ಮರಣ ಜನ್ಮ ಮರಣ ನಡೀತಾನೇ ಇತ್ತು ಅದರಿಂದ ಕನ್ಯಾತ್ವನೂ ಬರ್ತಿತ್ತು ಹೀಗೆ ಅಭಿಪ್ರಾಯ ಎಂ ಸ ವಾಯುರನು ವಿಷ್ಠ ಯುಧಿಷ್ಠಿರಾದಿ ಭೀಮಾತ್ಮನೈವರ ಮತೆ ಸತತಂತೈಕ ವಾಯುದೇವರು ಮಾತ್ರ ಯುಧಿಷ್ಠಿರಾದಿಗಳಲ್ಲಿ ಯುಧಿಷ್ಠಿರಾದಿ ಭೀಮಾತ್ಮ ಯುಧಿಷ್ಠಿರಾದಿ ರೂಪ ಭೀಮನ ರೂಪದಿಂದಲೂ ಕೂಡ ಭಾರತೀ ದೇವಿ ಜೊತೆಗೆ ಮಾತ್ರ ಸಂಸಾರ ಇದೆ ಮನುಷ್ಯರ ಸಂಸಾರ ಕ್ರಮನೇ ಬೇರೆ ದೇವತೆಗಳ ಸಂಸಾರ ಕ್ರಮನೇ ಬೇರೆ ಇಂಥ ವಿಚಿತ್ರವಾದ ರೀತಿಯಲ್ಲಿ ಸಂಸಾರ ನಡೆದಿದೆ ಯಾರಿಗೂ ಯಾವುದೇ ರೀತಿಯಾದ ಅಚಾತುರ್ಯ ದೋಷ ಬಂದಿಲ್ಲ ಅಪರಾಧ ಆಗ್ಲಿಲ್ಲ ಅದನ್ನೇ ರಾಯರು ಸಂಕಲ್ಪ ಗೆದ್ದದಲ್ಲಿ ಹೇಳ್ತಾರೆ ವಾಯುದೇವರ ಮಹಿಮೆ ಹೇಳುವಾಗ ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿ ಅಂತಾರೆ ಬುದ್ಧಿ ಶೋಧಕ ಅಂತಂದ್ರೆ ಈಗ ಶಚಿ ಇವರೆಲ್ಲಾ ದೇಹದಲ್ಲಿರ್ತಾರೆ ಇದು ಇದು ಅರ್ಜುನ ದೇವಿ ಜೊತೆಗೆ ಅಂದ್ರೆ ಅಭಿಮಾನ ದೇವಿಗೆ ದ್ರೌಪದಿ ಮೇಲೆ ಅಭಿಮಾನ ಬಂದಾಗ ದ್ರೌಪದಿ ದೇವಿ ಜೊತೆಗೆ ಸಂಸಾರ ಆ ದೇಹದಲ್ಲಿ ಭಾರತಿ ಇರ್ತಾಳೆ ಅರ್ಜುನನ ಬುದ್ಧಿ ಭಾರತೀಯ ವಿಷಯದಲ್ಲಿ ನಿಷ್ಕ್ರಿಯ ಆಗಿರ್ತದೆ ಇದೇ ವಾಯುದೇವರು ಮಾಡಿಸೋ ಕೆಲಸ ಅದರಿಂದ ಯಾವುದೇ ರೀತಿ ದೋಷಕ್ಕೆ ಅವಕಾಶ ಆಗಲಿ ಬುದ್ಧಿ ಶೋಧಕ ಏನ ಅಂದ್ರೆ ಹಾಗೆ ಇನ್ನೊಬ್ಬ ಸ್ತ್ರೀಯ ವಿಷಯದಲ್ಲಿ ಇನ್ನು ಪರಸ್ತ್ರೀ ವಿಷಯದಲ್ಲಿ ಬುದ್ಧಿಯು ನಿಷ್ಕ್ರಿಯ ಆಗೋದಿದೆಯಲ್ಲ ಇದೇ ಬುದ್ಧಿ ಶೋಧನ ಇದನ್ನ ವಾಯುದೇವರು ಮಾಡ್ತಾ ಇದ್ರು ಆದ್ರಿಂದ ಧರ್ಮರಾಜ ಅರ್ಜುನಾದಿಗಳ ಸಂಸಾರದಲ್ಲಿ ಭಾರತೀಯ ಸಂಘ ಅನ್ನೋ ದೋಷ ಬರಲಿಲ್ಲ ಶಚಿ ಶ್ಯಾಮಲಾ ಇವರು ಆ ತಮ್ಮ ತಮ್ಮ ಗಂಡಂದ್ರ ಜೊತೆಗೆ ಇರುವಾಗ ಉಳಿದವರಿಗೆ ಅಭಿಮಾನ ನಾಶ ಆಗಿ ಬಿಡ್ತಾ ಇತ್ತು ಆ ದೇಹದ ಮೇಲೆ ಅಭಿಮಾನನೇ ಬಿಟ್ಟು ಆ ದೇವಿಯರು ಆ ದೇಹವನ್ನ ಇನ್ನೊಬ್ಬರಿಗೆ ಕೊಟ್ಟು ತಾವು ಆಗ್ತಾ ಇದ್ರು ಅಂದ್ರೆ ಒಂದು ರೀತಿಯ ಮರಣಾವಸ್ಥೆಗೆ ಹೋಗ್ತಾ ಇದ್ರು ಮತ್ತೆ ತಮ್ಮ ಸರದಿ ಬರುವಾಗ ದೇಹದ ಮೇಲೆ ಅಭಿಮಾನ ಬರ್ತಿತ್ತು ಅದೇ ಜನ್ಮ ಅದೇ ಜನ್ಮ ಗುಣಪೂರ್ಣ ಸುಖಾತ್ಮಕಾಭ್ಯಾಂ ತೋಷತುಃಪರಸೌಹೃದ ತಾಭ್ಯಮನಂತಗುಣಪೂರ್ಣಸುಖಾತ್ಮಕ ಯುತ ಸತ್ಕಥಾಭಿಹಿ ವೇದವ್ಯಾಸೇವರು ಕೃಷ್ಣ ಇವರು ಕೂಡ ಹಸ್ತಿನಾಪುರದಲ್ಲೇ ಪಾಂಡವರ ಜೊತೆಗೆ ಬಹಳ ಪ್ರೀತಿಯಿಂದ ಅವರ ಮನೆಯಲ್ಲೇ ಪಾಂಡುರಾಜನ ಮನೆಯಲ್ಲೇ ವಾಸವಾಗಿದ್ದರು ಆಮೇಲೆ ದುರ್ಯೋಧನನ ಚರಿತ್ರೆಯನ್ನು ಹೇಳ್ತಾರೆ ಆಗುವಾಗ ಆ ಕಡೆ ದುರ್ಯೋಧನ ಮಾಡಿದ ಭಾನುಮತಿ ಸ್ವಯಂವರ ಅಂತ ಒಂದು ಸ್ವಯಂವರ ನಡೀತು ಪೂರ್ವಂಹಿತೇಶು ವನಗೇಶು ಭುವ ಕಾಶಿ ರಾಜ್ಯ ಸುತ ಕೃತ ಊರುಕ್ಷಿತಿಪಾಲಯೋಗ ದ್ರೌಪದಿ ಸ್ವಯಂವರಕ್ಕಿಂತ ಮುಂಚೆ ಪಾಂಡವರೆಲ್ಲ ಹಿಡಿಂಬವನದಲ್ಲಿದ್ದಾಗ ಕಾಶಿ ದೇಶದ ರಾಜ ತನ್ನ ಮಗಳಿಗೊಂದು ಸ್ವಯಂವರ ಏರ್ಪಾಟ್ ಮಾಡಿದ್ದ ಎಲ್ಲ ರಾಜರುಗಳು ಸೇರಿದ್ರು ದುರ್ಯೋಧನನು ಹೋಗಿದ್ದ ನಾನೇ ಅಂತ ಅವನಿಗೆ ದುರಹಂಕಾರ ಆದ್ದರಿಂದ ಸ್ವಯಂವರ ಮಂಟಪದಲ್ಲಿ ಹೋದವನು ಬಲಾತ್ಕಾರ ಮಾಡಿ ಆ ಕಾಶಿರಾಜನ ಮಗಳನ್ನ ಅಪಹರಿಸಿಬಿಟ್ಟಿರ್ತಾನೆ ಅವನಿಗೆ ಆ ಕನ್ಯೆಯನ್ನು ಅಪಹರಿಸಿದ್ದು ಯಾಕೆ ಅಂತಂದ್ರೆ ಪೂರ್ವಂ ಹಿ ಗಣನೆ ಮಗಧಾಧಿರಾಜ ಸಂಖ್ಯಾತ ಇತ್ಯತಿರುಷ ಪ್ರಗೃಹಿತ ಕನ್ಯೆ ದುರ್ಯೋಧನೆ ನೃಪತಯೋ ಯುಧಿಸ್ಮತೇನ ಭಗ್ನಾಶ್ಚ ಕರ್ಣ ಸಹಿತೇನ ಸಹಾನುಜೇನ ಸ್ವಯಂವರ ಮಂಟಪದಲ್ಲಿ ಯಾರ್ಯಾರು ರಾಜರು ಬಂದಿದ್ದಾರೆ ಅಂತ ಅವರ ಪ್ರಸ್ತಾಪ ಮಾಡುವಾಗ ಜರಾಸಂದನ ಹೆಸರು ಮೊದಲು ಬಂತು ಅದಕ್ಕೆ ದುರ್ಯೋಧನನಿಗೆ ಅಸಹನೆ ಆದ್ದರಿಂದ ಕನ್ಯೆಯನ್ನ ಬಲಾತ್ಕಾರವಾಗಿ ಅಪಹಾರ ಮಾಡ್ತಾನೆ ಎಲ್ಲರೂ ದುರ್ಯೋಧನನ್ ಜೊತೆಗೆ ಯುದ್ಧಕ್ಕೆ ಬಂದರು ಆಗ ದುರ್ಯೋಧನ ತನ್ನ ತಮ್ಮಂದರು ಮತ್ತು ಕರ್ಣ ಅವರ ಸಹಾಯದಿಂದ ಎಲ್ಲ ರಾಜರನ್ನ ಸೋಲಿಸಿರ್ತಾರೆ ಅವರೆಲ್ಲ ಸೋತರು ಮತ್ತೆ ಪುನಃ ಯುದ್ಧಕ್ಕೆ ಬಂದ್ರು ಆಗ ಕರ್ಣ ದುರ್ಯೋಧನನಿಗೆ ಹೇಳ್ತಾನೆ ನೀನ್ ಹಸ್ತಿನಾಪುರಕ್ಕೆ ಹೋಗು ಅಲ್ಲಿ ಭೀಷ್ಮಾದಿಗಳೆಲ್ಲ ಇದ್ದಾರೆ ಈ ರಾಜರು ಅಲ್ಲಿಗೆ ಬಂದು ಏನು ಮಾಡ್ಲಾರು ಯಾಕೆಂದ್ರೆ ಭೀಷ್ಮರಿದ್ದಾರೆ ಭೀಷ್ಮರಿಗೆ ಹೆದರ್ತಾರೆ ಇವರೆಲ್ಲ ಭೀಷ್ಮರಿದ್ದಾಗ ಏನೋ ಮಾಡೋದಿಲ್ಲ ಅಲ್ಲಿ ಹೋಗು ಈಗ ನೀನು ಅಲ್ಲಿದ್ದಾಗ ಯಾರಿಗೂ ಜಯ ಬರ್ತದೆ ಅಂತನ್ನೋ ಒಂದು ಸಂಭಾವನೆ ಇರೋದಿಲ್ಲ ಮತ್ತೆ ಅಶ್ವತ್ಥಾಮ ರುದ್ರನ ಅವತಾರ ಆದ್ರಿಂದ ಜರಾಸಂಧನೂ ಬರೋದಿಲ್ಲ ಜರಾಸಂಧನಿಗೂ ಅಷ್ಟು ವಿಶ್ವಾಸ ಇಲ್ಲ ಮತ್ತೆ ಅಶ್ವತ್ಥಾಮ ರುದ್ರ ಅವತಾರಿ ಜರಾಸಂಧ ರುದ್ರ ಭಕ್ತ ಅವ್ರು ಯಾರು ಬರೋಲ್ಲ ನೀನ್ ಹೋಗಲಿ ತಪ್ಪಿಸ್ಕೊಂಡು ಹೋಗು ಅಂತ ಅರ್ಥ ಹೀಗೆ ಕರ್ಣ ಆ ಕಾಶಿ ದೇಶದಲ್ಲಿ ಭಾನುಮತಿ ಕಾಶಿರಾಜನ ಮಗಳು ಭಾನುಮತಿ ಅವಳ ಸ್ವಯಂವರದಲ್ಲಿ ಬಲಾತ್ಕಾರವಾಗಿ ಕನ್ಯಾಪಹಾರ ಮಾಡಿದಾಗ ಯುದ್ಧಕ್ಕೆ ಬಂದ ಇವ್ರನ್ನೆಲ್ಲ ಒಂದ್ಸಲ ಸೋಲಿಸಿದ್ರು ಮತ್ತವರು ಯುದ್ಧಕ್ಕೆ ಬಂದಾಗ ಕರ್ಣ ಎಲ್ಲರನ್ನು ವಾಪಸ್ ಕಳಿಸಿಬಿಟ್ಟ ನಾನೊಬ್ಬನೇ ಯುದ್ಧ ಮಾಡ್ತೀನಿ ಅಂತ ಹೇಳಿದ ಏತೈರ್ ಮಯಿ ಪ್ರವಿಜಿತೆ ಪಿನತೆ ಸ್ತೆ ಏಕಂಚತೇನು ಜಮೀಮೆ ಪೌರುಷೇಣ ನಾನು ಸೋತ್ರೆ ನಿನಗೇನು ಅಪಕೀರ್ತಿ ಇಲ್ಲ ಆದ್ರೆ ನಿನ್ನ ತಮ್ಮಂದ್ರ ಪೈಕಿ ಒಬ್ರನ್ನಾದ್ರೂ ಅವ್ರು ಹಿಡಿದ್ರೆ ನಿನ್ನ ಕೀರ್ತಿ ನಾಶ ಆಗ್ತದೆ ಆದ್ರಿಂದ ಇಲ್ಲಿ ಬೇಡ ನೀನ್ ಹೋಗು ಅಂತ ಕಳಿಸ್ತಾನೆ ಮತ್ತೆ ಭೀಷ್ಮಾದಿಗಳು ಕೂಡ ಜರಾಸಂಧನ್ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಅವರಿಗೂ ಸಾಮರ್ಥ್ಯ ಇಲ್ಲ ಬಾಲ್ಹೀಕ ಅವನಂತೂ ಜರಾಸಂಧನಿಗೆ ದಾಸನಾಗಿ ಬಿಟ್ಟಿದ್ದಾನೆ ಜರಾಸಂಧ ಭೀಷ್ಮನನ್ನ ಮಾಡಬಹುದಾಗಿತ್ತು ದಾಸನನ್ನಾಗಿ ಆದರೆ ಭೀಷ್ಮ ರಾಜ ಅಲ್ಲ ಅವನಿಗೆ ರಾಜ್ಯ ಸಿಗ್ಲಿಲ್ಲ ಅಲ್ಲ ಆದ್ರಿಂದ ಅವನ ಜೊತೆ ಯುದ್ಧ ಮಾಡಿಲ್ಲ ಹೀಗಾಗಿ ನೀವಲ್ಲಿ ಹೋಗಿರಿ ಅಂದಾಗ ದುರ್ಯೋಧನ ಹೊರಟ ಹಸ್ತನಾಪುರಕ್ಕೆ ಕರ್ಣ ಯುದ್ಧ ಮಾಡಿದ ಜರಾಸಂಧನಿಗೂ ಕರ್ಣನಿಗೂ ಯುದ್ಧ ಆಯಿತು ಆಗ ಜರಾಸಂಧನನ್ನ ಕರ್ಣ ಅವನನ್ನು ಸೋಲಿಸ್ತಾನೆ ರಥ ಪುಡಿ ಮಾಡಿದ ಆಯುಧಗಳನ್ನ ನಾಶ ಮಾಡಿದ ಜರಾಸಂಧನೂ ಮಾಡಿದ ಆಮೇಲೆ ಇಬ್ರು ಮುಷ್ಟಿಯಿಂದ ಹೋರಾಡಿದ್ರು ಮುಷ್ಟಿಯುದ್ಧ ನಡೀತು ಆವಾಗ ಕರ್ಣ ಆ ಜರಾಸಂಧನಿಗೆ ಹೊಡೆಯುವಾಗ ಅವನ ಎರಡು ಭಾಗ ಮೊದಲು ಸೀಳಿತ್ತು ಅದು ಒಟ್ಟುಗೂಡಿಸಿದ್ಲು ಒಬ್ಬಳು ಜರ ಅನ್ನು ರಾಕ್ಷಸಿ ಅಲ್ಲಿಗೆ ಹೊಡೆದ ಆಗ ಜರಾಸಂಧ ಮೆಚ್ಚಿದ ನನ್ನ ಮರ್ಮಸ್ಥಳ ಯಾರಿಗೂ ಗೊತ್ತಿದ್ದಿಲ್ಲ ಬಲರಾಮನಿಗೂ ಗೊತ್ತಿದ್ದಿಲ್ಲ ನೀನು ತಿಳ್ಕೊಂಡಿಲ್ಲಿ ನನಗೆ ಹೊರಡದು ಬಿಟ್ರಿ ಆದ್ರಿಂದ ನಾನ್ ನೀನ್ ನನ್ನ ಭಟನ ಆಗು ನನ್ನ ಕಡೆ ಸೇರ್ಕೋ ಅಂತ ಕರ್ಣ ನನ್ನ ಸೇರಿಸ್ಕೊಂಡ ಆದ್ರೆ ನಾನು ನಿನ್ನನ್ನು ಕೊಲ್ಲೋದಿಲ್ಲ ಅಂತಾನೆ ಜರಾಸಂಧ ನಿಮ್ಮ ಅಪ್ಪಂದೇ ಅಂಗರಾಜ್ಯ ಅಂತಿತ್ತು ಅಂಗರಾಜ್ಯವನ್ನ ನಾನು ಪಡ್ಕೊಂಡಿದ್ದೆ ಅದನ್ನ ಈಗ ನಿನಗೆ ವಾಪಸ್ ಕೊಡ್ತೇನೆ ನೀನು ಅಂಗರಾಜ್ಯದಲ್ಲಿ ರಾಜನಾಗುವಂತ ಅಂಗರಾಜ್ಯವನ್ನ ಕರ್ಣನಿಗೆ ಕೊಟ್ಟ ಅದು ನಿಜವಾಗಿಯೂ ಕರ್ಣನ ಅಪ್ಪಂದು ಜರಾಸಂದ ವಶಪಡಿಸ್ಕೊಂಡಿದ್ದ ಈಗ ಕರ್ಣನ ಚಾತುರ್ಯ ಕೌಶಲ್ಯ ನೋಡಿ ಅವನಿಗೆ ಕೊಟ್ಟ ಕರ್ಣ ಅಂಗರಾಜ್ಯವನ್ನು ಸ್ವೀಕರಿಸಿದ ಮೊದಲೇ ಕರ್ಣ ಅದನ್ನು ಕೊಟ್ಟಿದ್ದ ಅವನಿಗೆ ಆದ್ರೂ ಒಂದು ಭಾಗ ಕೊಟ್ಟಿದ್ದ ಅಷ್ಟೇ ಯಾವಾಗ ಅಸ್ತ್ರ ಯುದ್ಧ ಅಸ್ತ್ರ ಪ್ರದರ್ಶನ ಆಗುವಾಗ ಕರ್ಣ ಅರ್ಜುನನಿಗಿಂತ ಮಿಗಿಲಾದಾಗ ಅರ್ಜುನ ಅಸಹನೆಯಿಂದ ಕರ್ಣನ ಯುದ್ಧಕ್ಕ ಕರೀತಾನೆ ಆಗ ಇವನಿಗೆ ಇವನ್ ಜೊತೆ ಯುದ್ಧ ಮಾಡೋದು ಸರಿಯಲ್ಲ ಇವನು ಕ್ಷತ್ರಿ ಅಲ್ಲ ಸಂಸ್ಕಾರ ನಡೆದಿಲ್ಲ ಅಂತ ಭೀಮ ಆಕ್ಷೇಪ ಮಾಡಿದಾಗ ದುರ್ಯೋಧನ ಹಾಗಾದ್ರೆ ಇವನಿಗೆ ಅಂಗರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಮಾಡಿದ್ದ ಆ ಅಂಗರಾಜ್ಯ ನಿಜವಾಗಿಯೂ ಕರ್ಣಂದೇ ಕರ್ಣನ ಅಪ್ಪಂದೆ ಅದನ್ನು ಜರಾಸಂದ ಕಸಗೊಂಡಿದ್ದ ಯುದ್ಧ ಮಾಡಿ ಅದನ್ನ ಒಂದಂಶವನ್ನ ದುರ್ಯೋಧನ ಕರ್ಣನಿಗೆ ಕೊಟ್ಟಿದ್ದ ಈಗ ಅದು ನಿಜವಾಗಿಯೂ ಅಂಗರಾಜ್ಯ ದುರ್ಯೋಧನ ಹತ್ರ ಹೇಗೆ ಬಂತು ಜರಾಸಂಧ ಗೆದ್ದದ್ದು ಭೀಮ ದಿಗ್ವಿಜಯ ಮಾಡುವಾಗ ಜರಾ ಜರಾಸಂಧನ ಸೋಲಿಸಿ ಆ ಅಂಗರಾಜ್ಯವನ್ನ ಧೃತರಾಷ್ಟ್ರನಿಗೆ ಕೊಟ್ಟಿದ್ದ ಅದು ಅವನ ಮಗನಿಗೆ ಬಂದಿತ್ತು ಅದ್ರಲ್ಲಿ ಒಂದು ಭಾಗಕ್ಕೆ ಅವನನ್ನ ರಾಜ ಅಂತ ಮಾಡಿದ್ದ ಈಗ ಜರಾಸಂಧ ಉಳಿದದ್ದನ್ನು ಕೂಡ ಅಂಗರಾಜ್ಯವನ್ನ ಕರ್ಣನೆ ಕೊಡ್ತಾನೆ ಮಪಲಭ್ಯ ಜರಾಸುತಸ ಸ್ನೇಹಂಚ ಸೂರ್ಯ ಸುತ ಆಶು ಕುರು ಅಂಗರಾಜ್ಯ ತಗೊಂಡು ಮೊದಲೇ ಕಳಿಸಿಬಿಟ್ಟಿದ್ದ ಅವ್ರನ್ನೆಲ್ಲ ಈಗ ತಾನೂ ಕೂಡ ಕೌರವ್ರ ಹತ್ರ ಬಂದ ಅಂಗರಾಜ್ಯ ತಗೊಂಡು ಈ ಕಡೆ ದುರ್ಯೋಧನ ಉದ್ವಾಷ್ಯ ಕಾಶಿ ತನಯಾಂ ಗಿರಿಜಾಭಿಭೀಷ್ಟಾಂ ಸಾಕ್ಷಾನ್ನರೇಷು ಜನಿತಾಂ ಪ್ರಥಮಾ ಅಲಕ್ಷ್ಮೀಂ ಆ ಮಗಳನ್ನ ಮದುವೆ ಮಾಡಿಕೊಂಡ ಭಾನುಮತಿ ಆ ಭಾನುಮತಿ ಯಾರು ಅಂದ್ರೆ ಸಮುದ್ರ ಮಥನ ಮಾಡುವಾಗ ಹುಟ್ಟಿದಂಥ ಅಲಕ್ಷ್ಮಿ ಅವಳು ಕಲಿ ಹೆಂಡತಿ ಅಲಕ್ಷ್ಮಿ ಅವಳೇ ಭಾನುಮತಿಯಾಗಿ ಹುಟ್ಟಿದ್ಲು ಅವಳನ್ನು ದುರ್ಯೋಧನ ಮದುವೆ ಮಾಡಿಕೊಂಡ ಆ ದುರ್ಯೋಧನನಿಗೆ ಭಾನುಮತಿಯಲ್ಲಿ ಒಬ್ಬ ಮಗ ಹುಟ್ಟಿದ ಅವನೇ ರಾಮನ ಕಾಲದಲ್ಲಿದ್ದಂಥ ಅಕ್ಷಕುಮಾರ ಅದೇ ದುರ್ಯೋಧನ ನನ್ನ ಮಗನನ್ನಾಗಿ ಪಡೆದಂತೆ ಒಂದು ಹುಡುಗಿಯನ್ನು ಪಡೆದ ಮಗಳನ್ನಾಗಿ ಅಕ್ಷರಾಜನು ಹುಟ್ಟಿದ ಒಂದು ಹುಡುಗಿನೂ ಹುಟ್ಟಿದ್ಲು ಅವಳು ಯಾರು ಅಂದ್ರೆ ಷಣ್ಮುಖನ ಹೆಂಡತಿ ಪೂರ್ವದಲ್ಲಿ ಷಣ್ಮುಖನ ಹೆಂಡತಿಯಾಗಿದ್ಲು ಲಕ್ಷಣ ಅಂತ ಅವಳ ಹೆಸರು ಲಕ್ಷಣ ಅಂತ ಆ ಲಕ್ಷಣೆ ದುರ್ಯೋಧನನ ಮಗಳು ಪುತ್ರೋ ಬಭೂ ವಸತೋ ಲಕ್ಷಣ ನಾಮಧೇಯ ಅಂಗರ ಇವನು ಅಕ್ಷಕುಮಾರ ಗಂಡು ಮಗುವಾಗಿ ಹುಟ್ಟಿದ್ದ ಅವನಿಗೆ ಲಕ್ಷಣ ಅಂತ ಹೆಸರಿಟ್ಟಿದ್ರು ಷಣ್ಮುಖನ ಹೆಂಡತಿನೇ ಹೆಣ್ಣಾಗಿ ಹುಟ್ಟಿದ್ರು ಅವಳು ಲಕ್ಷಣ ಅಂತ ಅನ್ಸ್ಕೊಂಡ್ಲು ಆಮೇಲೆ ದುರ್ಯೋಧನನ ತಮ್ಮಂದರು ಕೂಡ ಅವರು ತಮ್ಮ ತಮ್ಮ ಯೋಗ್ಯತೆಯಂತೆ ಅವರು ಮದುವೆ ಮಾಡಿಕೊಂಡ್ರು ದುರ್ಯೋಧನನು ಕೂಡ ಬೇರೆ ಬೇರೆ ಹೆಂಡಂದ್ರನು ಅವನು ಮದುವೆ ಮಾಡಿಕೊಂಡ ಪೂರ್ವ ಸುತೋಭೂತ್ ಪ್ರತಿಥುಭೂತ್ ತದನು ಪ್ರತಿ ತಪ್ಯಮಾನ ಪಾರ್ಥಬಲ ಪಾರ್ಥಬಲವೀರ್ಯ ಗುಣಾನ್ ಸಮೃದ್ಧಿಂ ಪ್ರತಿ ಪ್ರತಿಯುಸ್ಮ ಕಲಿಂಗ ದೇಶ ದುಶ್ಯಾಸನ ಮದುವೆ ಮೇಲೆ ಅವನಿಗೆ ಒಬ್ಬ ಮಗ ಹುಟ್ಟಿದ ಅವನು ಹಿಂದೆ ಸುರಾಂತಕ ಅಂತ ರಾಮನ ಕಾಲದಲ್ಲಿ ಸುರಾಂತಕ ಅನ್ನೋ ರಾಕ್ಷಸ ಆ ರಾಮನ ಕಾಲದಲ್ಲಿ ಸುರಾಂತಕನೇ ದುಶ್ಯಾಸನ ಮಗನಾಗಿ ಹುಟ್ಟಿದವನು ಈ ಕಡೆ ಪಾಂಡವರದ್ದು ಒಳ್ಳೆ ವೈಭವ ಇತ್ತು ದ್ರೌಪದಿಯನ್ನ ಮದುವೆ ಮಾಡಿಕೊಂಡು ಇದ ಇವರ ವೈಭವ ನೋಡಿ ಬಹಳ ಪರಿತಾಪದಿಂದ ಕೌರವರು ಕಳಿಂಗ ದೇಶಕ್ಕೆ ಹೋಗ್ತಾರೆ ಅಲ್ಲಿ ಕಳಿಂಗರ ರಾಜ ಅವನು ಕಳಿಂಗ ದೇಶದ ರಾಜ ತನ್ನ ಮಗಳಿಗೆ ಸ್ವಯಂವರ ಏರ್ಪಾಟ್ ಮಾಡಿದ್ದ ಸುವಜ್ರ ಅಂತ ಅವನ ಹೆಸರು ಅವನು ರುದ್ರದೇವರ ವರ ಇತ್ತು ಅವನಿಗೆ ಯಾರೂ ಇವನ್ನ ಸೋಲಿಸೋ ಹಾಗಿಲ್ಲ ಅಂತ ಸುವಜ್ರನ ಮಗಳಿಗೆ ಸ್ವಯಂವರ ನಾನು ಸ್ವಯಂವರದಲ್ಲಿ ಪಾಲ್ಗೊಳ್ಬೇಕು ಅಂತ ಇವನಿಗೆ ದುರ್ಯೋಧನನಿಗೆ ಸುವಜ್ರ ರಾಜ್ಯಕ್ಕೆ ಸ್ವಯಂವರಕ್ಕೆ ಹೋದ ಅಂದ್ರೆ ಸುವ ಸುವಜ್ರನ ಇದು ಕಳಿಂಗ ದೇಶಕ್ಕೆ ಅಲ್ಲಿ ರೌದ್ರ ದ್ವರ ದವಿಜಿತಸ್ಯ ಚತಶ್ಯ ಕನ್ಯಾಂ ದೃಪ್ತೋ ಬಲಾತ್ ಸಜ್ಜಗೃಹೆ ಧೃತರಾಷ್ಟ್ರ ಸೂನು ಮತ್ತಲ್ಲಿಯೂ ಬಲಾತ್ಕಾರದಿಂದ ಕನ್ಯಾ ಅಪಹರಣೆ ಮಾಡೋದು ಇವರೆಲ್ಲ ಪಣಕ್ಕಿಳಿದು ಕನ್ಯಾ ಗೆದಿತಿದ್ರು ಅವರೆಲ್ಲ ದುರ್ಯೋಧನದ ಅಪಹಾರ ಮಾಡೋದು ಕಾಶಿ ರಾಜ್ಯಕ್ಕೆ ಹೋದ್ರು ಕನ್ಯಾ ಅಪಹಾರ ಮಾಡಿದ್ರು ಕಳಿಂಗ ದೇಶಕ್ಕೆ ಹೋದ್ರು ಸುವಜ್ರನ ಮಗಳನ್ನ ಅಪಹಾರ ಮಾಡಿದ್ರು ಅಲ್ಲಿ ಆ ಸುವ ರಾಜ ಜರಾಸಂಧ ಅವ್ರನ್ನೆಲ್ಲ ಸೇರಿಸ್ಕೊಂಡು ದುರ್ಯೋಧನನನ್ನ ಕಟ್ಟಿ ಹಾಕಿ ಬಿಟ್ಟ ಕರ್ಣ ಓಡಿ ಹೋಗಿದ್ದ ಸೋತು ಓಡಿ ಹೋಗಿದ್ದ ಯಾಕೆ ಅಂದ್ರೆ ಸ್ಪರ್ಧೆ ಮಾಡಿದಾಗ ಅವನಿಗೆ ಸೋಲು ಅಂತಿತ್ತು ಅವನು ಸ್ಪರ್ಧೆ ಮಾಡಿ ಬಂದದ್ದು ಅವರೆಲ್ಲ ಸ್ಪರ್ ಇದಕ್ಕೆ ಸ್ವಯಂವರಕ್ಕೆ ಹೋಗಿದ್ದಾರೆ ನಾವು ಸ್ವಯಂ ಹೋಗೋಣ ಅಂತ ಬಂದು ಸ್ಪರ್ಧೆ ಮಾಡಿ ಸೋತು ಓಡೋದ ದುರ್ಯೋಧನ ಬಂಧನಕ್ಕೊಳಗಾದ ಅವನ ತಮ್ಮಂದರನ್ನು ಕಟ್ಟಿ ಹಾಕಿಬಿಟ್ರು ಆಗ ಭೀಷ್ಮ ಮತ್ತೆ ಧೃತರಾಷ್ಟ್ರ ವಿದುರ ಇವರೆಲ್ಲ ಭೀಮನನ್ನ ಕಳಿಸ್ತಾರೆ ಹೋಗಪ್ಪ ನಿಮ್ಮವರೇ ಆಗ್ಬೇಕು ಅವರು ಕೂಡ ನೀನ ರಾಜರನ್ನೆಲ್ಲ ಗೆದ್ದು ಜರಾಸಂಧನನ್ನು ಗೆದ್ದು ಇವ್ರನ್ನ ಧೃತರಾಷ್ಟ್ರನ ಮಕ್ಕಳನ್ನ ಕರ್ಕೊಂಡು ಬಾ ಅಂತ ಭೀಮನನ್ನ ಕಳಿಸಿದ್ರು ಕೊನೆಗೆ ಭೀಮ ಹೋಗಿ ದರಾಸಂದನ್ನ ಎಲ್ಲ ರಾಜರನ್ನ ಗೆದ್ದು ಕೌರವರನ್ನ ಬಿಡಿಸ್ಕೊಂಡು ಬಂದವನು ಭೀಮ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನಷ್ಟು ಅಪ ಇದು ಅವರಿಗೆ ಅವಮಾನ ಆಯ್ತು ಮುಖಭಂಗ ಆಯ್ತು ಕೊನೆಗೆ ಭೀಮನಿಂದಲೇ ಬಿಡುಗಡೆ ಆಗ್ಬೇಕಾಯ್ತು ಭೀಮನೇ ಹೋಗಿ ಬಿಡಿಸ್ಕೊಂಡು ಬಂದ ದುರ್ಯೋಧನ ಅವ್ರ ತಮ್ಮಂದ್ರನ್ನ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಹೋಗಿ ಕನ್ಯಾಪಹಾರ ಮಾಡಿ ಸಿಗಾಕೊಂಡ್ರು ಬಂಧನಕ್ಕೊಳಗಾದ್ರು ಇಷ್ಟೆಲ್ಲ ಅವರು ಬರೀ ಅವಮಾನ ಮಾಡಿಸ್ಕೊಳ್ತಾ ಇದ್ದಾರೆ ತೇಪಿಸ್ಮ ಕರ್ಣ ಸಹಿತಾ ಮೃತಕ ಪ್ರತೀಕ ಸತ್ತೋದಷ್ಟಾಯ್ತು ಅವರಿಗೆಲ್ಲ ಪಕ್ಕವ್ರವರಿಗೆ ನಾಗಾಹ್ವಯಂ ಪುರಮಥ ರಪ್ಯಮೀಷಾ ಇದನ್ನ ಧೃತರಾಷ್ಟ್ರ ಗಮನಿಸಿದ ಧೃತರಾಷ್ಟ್ರನಿಗೆ ಇದೆಲ್ಲ ಗಮನಕ್ಕೆ ಬಂತು ಅವ್ರೇನ್ ಮಾಡ್ತಾರೆ ನಾವು ಮಾಡ್ಬೇಕು ಅಂತ ಇವ್ರು ಹೋಗೋದು ಅದ್ರ ಸೋಲೋದು ಇವ್ರ ಆಗ್ತದಲ್ಲ ಸೋತ ಮೇಲೆ ಪಾಂಡವರ ಮೇಲೆ ಸಿಟ್ಟು ಬರೋದು ವಿರೋಧ ಮಾಡೋದು ಹೀಗೆಲ್ಲ ಈ ಒಬ್ಬ ಮೇಲ್ ಬಂದವನನ್ನು ನೋಡಿದ್ರೆ ಕೆಳಗೆ ಬಿದ್ದವನಿಗೆ ಅವನ ಮೇಲೆ ಸುಮ್ ಸುಮ್ಮನೆ ಸಿಟ್ಟು ಹಾಗಾಗಿ ಇವರಿಗೆ ಇನ್ನು ವಿರೋಧ ಆಗಿ ದೊಡ್ಡ ಅನಾಹುತ ಆಗ್ತದೆ ಅಂತ ಹೇಳಿ ಧೃತರಾಷ್ಟ್ರ ಧರ್ಮರಾಜನನ್ನ ಕರೆದು ಇಂದ್ರ ಇದು ಇಂದ್ರಪ್ರಸ್ಥ ಅಂತ ಒಂದು ಕೃತ ಸ್ಥಲಂ ದೇವೇಂದ್ರ ಮಾಡಿದ್ದದು ಇಂದ್ರಪ್ರಸ್ಥ ಅನ್ನೋದು ಪ್ರಸ್ಥ ಅಂತ ಮೊದಲು ಪ್ರಸಿದ್ಧವಾಗಿತ್ತು ಅದರಲ್ಲಿ ಇಂದ್ರ ಇಂದ್ರಪ್ರಸ್ಥ ಅಂತ ಒಂದು ಮಾಡಿದ್ದ ಒಂದು ಪಟ್ಟಣ ಅದರಲ್ಲಿ ಬಹಳ ಹಿಂದಿನ ಆಯುರಾಜ ಪುರೂರವ ಯಯಾತಿ ಇವರೆಲ್ಲ ಆಳಿದ್ದು ಅಂತ ಪಟ್ಟಣಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರಿತ್ತು ಅಲ್ಲಿ ಹೋಗ್ರಿ ನೀವು ಅಂತ ಧೃತರಾಷ್ಟ್ರ ನಿಮಗೆ ವಿಶಿಷ್ಟನಿಗೆ ಹೇಳ್ತಾ ಇದ್ದಾನೆ ಯಾಕೆ ಅಂದರೆ ಸುಮ್ಮನೆ ಇಲ್ಲಿ ವಿರೋಧ ಉಂಟಾಗ್ತದೆ ಇಬ್ಬರಿಗೆ ಅನಾಹುತ ಆದೀತು ಅಂತ ಅಲ್ಲಿ ಅರ್ಧ ರಾಜ್ಯ ನಿಮಗೆ ಕೊಡ್ತೇನೆ ಇಂದ್ರಪ್ರಸ್ಥದಲ್ಲಿ ಅರ್ಧ ರಾಜ್ಯ ಅನುಭವಿಸ್ಕೊಂಡಿರ್ರಿ ನಮ್ಮ ನಮ್ಮ ಸಂಪಾದನೆ ಆ ಕೋಶದಲ್ಲಿರೋ ಅರ್ಧ ಭಾಗ ಕೋಶ ಆ ಸಂಪತ್ತು ಕೊಡ್ತೇನೆ ಇಂದ್ರ ಬಹುಕಾಲ ಆಳಿದ ಜಾಗ ಅಲ್ಲಿ ಹೋಗ್ರಿ ಅಂತ ಕಳಿಸಿದ ಮತ್ತು ಹೊಗಳಿದ ಒಂದಿಷ್ಟು ನೀನು ಇಂದ್ರನಿಗೆ ಸಮಾನನಾಗಿದ್ದಿ ಯುಧಿಷ್ಠಿರ ಅದರಿಂದ ಇಂದ್ರಪ್ರಸ್ಥವೇ ನಿನಗೆ ಯೋಗ್ಯ ಸರಿಯಾದದ್ದು ನಿನಗೆ ಅಲ್ಲಿ ಪಟ್ಟಾಭಿಷೇಕ ಮಾಡ್ತೀನಿ ಹೀಗೆಲ್ಲ ಹೇಳಿ ಅಲ್ಲಿ ಕಳಿಸಿ ಇಂದ್ರಪ್ರಸ್ಥದಲ್ಲಿ ಇವನಿಗೆ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಮಾಡಿದ ಮೊದಲು ವೇದವ್ಯಾಸ ದೇವರು ಮಾಡಿದ್ರು ನೀನು ಒಳ್ಳೆ ಚಕ್ರವರ್ತಿಯಾಗಿ ಆಳು ಅಂತ ಆಶೀರ್ವಾದ ಮಾಡಿದ್ರು ಅಶ್ವಮೇಧ ಮೊದಲಾದ ಎಲ್ಲ ರಾಜಸೂಯ ಮೊದಲಾದ ಅನೇಕ ಯಾಗಗಳನ್ನು ಮಾಡಿ ಧರ್ಮಶೀಲನಾಗಿ ಬಾಳುವಂತ ಆಶೀರ್ವಾದ ಮಾಡಿದ್ರು ಕೃಷ್ಣನೂ ಕೂಡ ಯಾದವ ಕೃಷ್ಣನೂ ಅಭಿಷೇಕ ಮಾಡಿದ ಅದಾದ್ಮೇಲೆ ಯುವರಾಜ ಪದವಿಯಲ್ಲಿ ಕೂಡಿಸಿ ಭೀಮನಿಗೂ ಕೂಡ ವ್ಯಾಸಕೃಷ್ಣರು ಪಟ್ಟಾಭಿಷೇಕ ಮಾಡಿದರು ದ್ರೌಪದಿ ದೇವಿಯ ಜೊತೆ ಕೂಡಿಸಿ ದ್ರೌಪದಿ ಜೊತೆಗೆ ಯುಧಿಷ್ಠನಿಗೂ ಅಷ್ಟೇ ಭೀಮನಿಗೂ ಅಷ್ಟೇ ಆಮೇಲೆ ಬ್ರಾಹ್ಮಣರೆಲ್ಲ ಪ ಅಭಿಷೇಕ ಮಾಡಿದ್ರು ಬಹಳ ಸಂತೋಷ ಆಯ್ತು ಇಂದ್ರಪ್ರಸ್ಥಕ್ಕೆ ಬಂದರು ಹೀಗೆ ಹಸ್ತಿನಾಪುರದಿಂದ ಪಾಂಡವರು ಇಂದ್ರಪ್ರಸ್ಥಕ್ಕೆ ಬಂದರು ಏಳು ದಿವಸ ಪಟ್ಟಾಭಿಷೇಕ ಮಹೋತ್ಸವ ನಡೀತು ಬಹಳ ವೈಭವದಿಂದ ಏಳು ದಿವಸ ನಡೀತು ಅರ್ಧಕೋಶದ ಸಂಪತ್ತನ್ನು ತಗೊಂಡು ಪಾಂಡವರು ಇಂದ್ರಪುಸ್ಥಕ್ಕೆ ಹೊರಟರು ಆಗ ಹಸ್ತಿನಾಪುರದ ಎಲ್ಲ ಪಟ್ಟಣಿಗರು ನಾಗರಿಕರು ಅಯ್ಯೋ ದುರ್ಯೋಧನ ಇವ್ರನ್ನೆಲ್ಲ ಹೊರಗಾಕಿಬಿಟ್ನಲ್ಲ ಅಂತ ಬಹಳ ಗೋಳಿಟ್ಟು ನಾವು ನಿನ್ನ ಹಿಂದೆ ಬರ್ತೇವೆ ಅಂತ ಹೊರಟು ಬಿಟ್ರು ಇಡೀ ಹಸ್ತಿನಾಪುರದ ಪ್ರಜೆಗಳೆಲ್ಲ ಹೊರಟಿದ್ದಾರೆ ನಾವು ಇಂದ್ರಪ್ರಸ್ಥಕ್ಕೆ ಬಂದು ಅಲ್ಲೇ ಇದ್ಬಿಡ್ತೀವಿ ಅಂತ ಅಷ್ಟು ಜನಾನುರಾಗ ಪಾಂಡವರ ಮೇಲೆ ಇತ್ತು ಭೀಮನ್ ಕೈಯಿಂದಲೇನೆ ಬಿಡಿಸ್ಕೊಂಡು ಬಂದವನು ದುರ್ಯೋಧನ ಆದರೂ ಅವನನ್ನ ಮತ್ತೆ ದ್ವೇಷ ಮಾಡಿ ಅವರನ್ನು ಈಗ ಹೊರಗೆ ಬೇರೆ ಹಾಕಿದ್ದಾನೆ ಇಂದ್ರಪ್ರಸ್ಥಕ್ಕೆ ಕಳಿಸಿದ್ದಾನೆ ಅಂತ ಸಿಟ್ಟಿನಿಂದ ಎಲ್ಲ ನಾಗರಿಕರು ಪ್ರಜೆಗಳು ಇಂದ್ರಪ್ರಸ್ಥಕ್ಕೆ ಹೊರಟರು ಆಗ ಇವನು ದುರ್ಯೋಧನ ನಗಾರಿ ಹೊಡಿಸಿ ಅಂದ್ರೆ ಭೇರಿ ಮಾಡಿಸಿ ಬೇರಿ ಮೂಲಕ ಪ್ರಜೆಗಳಿಗೆಲ್ಲ ಎಚ್ಚರಿಕೆ ಕೊಡ್ತಿದ್ದಾನೆ ಯಾರಾದರೂ ಪಾಂಡವರನ್ನ ಹಿಂಬಾಲಿಸಿ ಇಂದ್ರಪ್ರಸ್ಥಕ್ಕೆ ಹೋದರೆ ಅವರ ಸರ್ವಸ್ವ ವಿತ್ತವನ್ನ ಅಪಹಾರ ಮಾಡಿಬಿಡ್ತೇವೆ ಅವರ ಮನೆ ಆಸ್ತಿ ಪಾಸ್ತಿ ಎಲ್ಲ ಅಪಹಾರ ಮಾಡಿ ಬೀದಿ ಪಾಲ್ ಮಾಡ್ತೇವೆ ಹೀಗೆ ಅವನು ಆ ಘೋಷಣೆ ಮಾಡ್ತಿದ್ದಾನೆ ಆಜ್ಞೆ ಮಾಡ್ತಿದ್ದಾನೆ ಆಗ ಪ್ರಜೆಗಳು ಹೇಳಿದರು ಮಾಡು ಎಲ್ಲ ಮಾಡಲಿ ಆಸ್ತಿ ಪಾಸ್ತಿ ಸರ್ವಸ್ವ ತಗೊಳ್ಳಿ ನಾವಂತೂ ಪಾಂಡವರ ಜೊತೆಗಿರ್ತೇವೆ ಅನ್ನುವಷ್ಟು ಅಭಿಮಾನ ಅವರಿಗಿತ್ತು ಯಾಕೆ ಅಂದ್ರೆ ಸದ್ಭಿರಿ ಸಂಗತಿರಿ ಹೈಬ ಸುಖ ಹಿ ಕಹೇತು ನಮಗೆ ಸಜ್ಜನರ ಸಂಘ ಬೇಕು ಪಾಂಡವರು ಸಜ್ಜನರು ಅವರ ಸಂಘ ಬೇಕು ಆಸ್ತಿ ಪಾಸ್ತಿ ಮುಖ್ಯ ಅಲ್ಲ ನಾವು ಸಜ್ಜನರ ಸಂಘದಲ್ಲಿರು ನಿನ್ನಂಥವ್ರ ಸಂಘದಲ್ಲಿದ್ದರೆ ಮಹಾ ವಿಪರೀತ ಫಲ ಆಗ್ತದೆ ಇಹದಲ್ಲಿಯೂ ಸುಖ ಇಲ್ಲ ಪರದಲ್ಲಿಯೂ ಸುಖ ಇಲ್ಲ ಅಂಡ್ ಆದ್ರಿಂದ ನಾವೆಲ್ಲ ಅಲ್ಲಿ ಹೋಗ್ತೇವೆ ಅಂತಂದಾಗ ಯುಧಿಷ್ಠಿರ ಈ ನಿರ್ಧಾರ ನೋಡಿ ಹೇಳ್ತಾನೆ ಪ್ರಜೆಗಳಿಗೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನನ್ನು ಹಚ್ಕೊಂಡಿದ್ರೆ ನನ್ನ ಮೇಲೆ ಪ್ರೀತಿ ಇದ್ರೆ ನೀವಿಲ್ಲೇ ಇರ್ರಿ ನಮ್ಮ ದೊಡ್ಡಪ್ಪನ ಶಾಸನ ನಡೀಬೇಕು ಅದರಂತೆ ನೀವು ನಡ್ಕೊಂಡ್ರೆ ನಿಮಗೆ ಕೀರ್ತಿ ನೀವು ನನ್ನನ್ನು ಹಿಂಬಾಲಿಸಿ ಬಂದ್ರೆ ನಿಮ್ಮ ನಮ್ಮ ದೊಡ್ಡಪ್ಪನ ಅಂದ್ರೆ ಹಿರಿಯರ ಆಜ್ಞೆ ಆಗ್ತದೆ ನಿಮಗೆ ಕೀರ್ತಿ ನಾಶ ಆಗ್ತದೆ ಅದರಿಂದ ನೀವು ಧೃತರಾಷ್ಟ್ರನಿಗೆ ಅನುಕೂಲರಾಗಿ ಇಲ್ಲೇ ಇರಬೇಕು ಅದೇ ನನ್ನ ಮೇಲೆ ಪ್ರೀತಿ ತೋರಿಸಿದ ಹಾಗೆ ಅಂತ ಒತ್ತಾಯ ಮಾಡಿ ಅವ್ರನ್ನೆಲ್ಲ ಅಲ್ಲೇ ಉಳಿಸಿದ ಮತ್ತು ಅವರು ಬಹಳ ಕಷ್ಟದಿಂದ ಅಲ್ಲೇ ಉಳ್ಕೊಂಡ್ರು ಆಮೇಲೆ ಕೃಷ್ಣ ಇವರೆಲ್ಲ ಇಂದ್ರಪ್ರಸ್ಥಕ್ಕೆ ಬಂದರು ವ್ಯಾಸರು ಮತ್ತು ಕೃಷ್ಣರು ಅಲ್ಲಿ ಬಂದ ಮೇಲೆ ದೇವಲೋಕದ ಶಿಲ್ಪಿ ವಿಶ್ವಕರ್ಮ ಅಂತಿದ್ದಾನೆ ಅವನನ್ನು ಸ್ಮರಣೆ ಮಾಡಿದರು ವಿಶ್ವಕರ್ಮ ಬಂದ ಇಬ್ರೂ ಸೇರಿ ಅಂದ್ರೆ ವ್ಯಾಸರೂಪ ಮತ್ತು ಕೃಷ್ಣ ಸೇರಿ ಆ ವಿಶ್ವಕರ್ಮನಿಗೆ ದೇವಲೋಕದ ಶಿಲ್ಪಿಗೆ ಹೇಳಿದ್ರು ಪಾಂಡವರಿಗೆ ದಿವ್ಯವಾದಂತ ಒಂದು ಪಟ್ಟಣವನ್ನ ನಿರ್ಮಾಣ ಮಾಡಿಕೊಡು ನೀನು ಎಲ್ಲ ರತ್ನಮಯವಾಗಿರಬೇಕು ಅಂತ ಒಂದು ಇಂದ್ರನ ಇಂದ್ರನ ನಗರ ಇಂದ್ರ ಪಟ್ಟಣ ಹಾಗೆ ಅಂತಹ ಒಂದು ಪಟ್ಟಣವನ್ನ ನಿರ್ಮಾಣ ಮಾಡಿಕೊಡು ಅಂತ ಆದೇಶ ಮಾಡಿದ್ರು ಹಾಗೇ ಆಗಲಿ ಅಂತ ಅವನ ಒಂದು ಪಟ್ಟಣ ತಯಾರು ಮಾಡಿದ ದೇಶಂಚನಾತಿ ಜನ ಸಮೃತ ಮನ್ಯ ದೇಶ ಸಂಸ್ಥೈರ್ ಜನ ಇರ ವಿಪುಪೂರಿರ ಪೂರಿರ ಆಶುಪಾರ್ಥ ಬೇರೆ ಬೇರೆ ದೇಶದವ್ರನ್ನೆಲ್ಲ ಅಲ್ಲಿ ಕರೆಸಿ ಇಂದ್ರಪ್ರಸ್ಥದಲ್ಲಿ ಪಾಂಡವರು ಅವ್ರನ್ನೆಲ್ಲ ಆಶ್ರಯ ಕೊಟ್ರು ಊರು ಮೇಲೆ ಜನ ಬೇಕಲ್ಲ ಬೇರೆ ಊರು ಬೇರೆ ಬೇರೆ ಊರಿನವ್ರನ್ನೆಲ್ಲ ಕರೆಸಿ ಅಂದ್ರೆ ವಿಶಾಲವಾಗಿ ಜಾಗ ಇರೋ ಹಾಗೆ ಕರೆಸಿ ಅವ್ರಿಗೆಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಬಂದು ಅಲ್ಲಿ ಮನೆ ಮಾಡಿಕೊಂಡು ವಾಸ ಮಾಡಿದ್ರು ಇಂದ್ರಪ್ರಸ್ಥದಲ್ಲಿ ಅವರಿಗೆಲ್ಲ ಒಂದು ಪಾಂಡವರ ಸಹವಾಸ ಮತ್ತು ಆಗಿಂದಾಗಿ ವ್ಯಾಸಕೃಷ್ಣರ ದರ್ಶನ ಇದರಿಂದ ಎಲ್ಲರೂ ಇಂದ್ರಪ್ರಸ್ಥಕ್ಕೆ ಬಂದು ಸೇರಿದರು ಪ್ರಸ್ಥಾಪ್ಯ ದೂರ ಮನುಜಸ್ ಸುತಾನ್ಸ ರಾಜ ಈ ಕಡೆ ಧೃತರಾಷ್ಟ್ರ ಹೀಗೆ ಪಾಂಡವರನ್ನೆಲ್ಲ ಇಂದ್ರಪ್ರಸ್ಥಕ್ಕೆ ಕಳಿಸಿ ಸು ದುರ್ಯೋಧನನಿಗೆ ಇದರಲ್ಲಿ ಹಸ್ತಿನಾಪುರದಲ್ಲಿ ಪಟ್ಟಾಭಿಷೇಕ ಮಾಡಿದ ದುಶ್ಯಾಸನನ್ನ ಯುವರಾಜ ಪದವಿಯಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಕೃತಾರ್ಥನಾದೆ ಅಂತ ತಿಳ್ಕೊಂಡ ಪಾರ್ಥಾಶ್ಚತೆಯ ಮಧರತ್ರ ವಶಿಷ್ಠ ವೃಷ್ಣಿ ಅಖಿಲತತ್ವ ವಿರ್ಣಯಸ್ತು ಶೃಣ್ವಂತ ಹಿ ಸದಾ ಧರ್ಮಾತ್ ಭುಂಜಂತ ಆಶ್ರಿತ ರಮತಿಪಾದುಗ್ ಪಾಂಡವರು ಪ್ರತಿನಿತ್ಯ ಕೃಷ್ಣ ವ್ಯಾಸರಿಂದ ಧರ್ಮೋಪದೇಶ ಪಡಿತ ಸಕಲ ತತ್ವನಿರ್ಣಯ ಮಾಡಿಕೊಳ್ತಾ ಧರ್ಮದಿಂದ ಇಡೀ ಭೂಮಂಡಲವನ್ನು ಆಳಿ ಆಶ್ರಿತ ರಮಾಪತಿ ಪಾದಯುಗ್ ಭಗವಂತನ ಪಾದವನ್ನೇ ಆಶ್ರಯಿಸಿ ಆನಂದದಿಂದ ಇಂದ್ರಪ್ರಸ್ಥದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಯಜ್ಞ ಮಾಡೋದು ದಾನ ಮಾಡೋದು ಯಾರಾದರೂ ಬೇರೆ ರಾಜರು ಬಹುಮ ಸನ್ಮಾನ ಮಾಡ್ಲಿಕ್ಕೆ ಬಂದಾಗ ಸನ್ಮಾನ ಮಾಡಿಸ್ಕೊಳ್ಳೋದು ವಿಚಾರ ಮಾಡೋದು ಬ್ರಾಹ್ಮಣರ ಜೊತೆಗೆ ಋಷಿಗಳ ಸತ್ಕಾರ ಇದನ್ನೆಲ್ಲ ಯುಧಿಷ್ಠಿರ ಮಾಡ್ತಾ ಇದ್ದ ಇನ್ನು ವರ್ಣಾಶ್ರಮ ಧರ್ಮ ತಪ್ಪು ಮಾಡಿದವರಿಗೆ ಶಿಕ್ಷಣ ಹರಿತತ್ವದ ಉಪದೇಶ ತನ್ನ ರಾಷ್ಟ್ರ ರಕ್ಷಣೆ ಇದನ್ನೆಲ್ಲ ಭೀಮಾ ಮಾಡ್ತಾ ಇದ್ದ ದ್ರೌಪದಿ ದೇವಿಯು ಕೂಡ ಹೆಣ್ಣು ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡೋದು ಎಲ್ಲ ಅರಮನೆಯ ಊರಿನ ಭೃತ್ತರನ್ನ ನೋಡ್ಕೊಳ್ಳೋದು ಅವರಿಗೆ ಸಂಬಳ ಕೊಡೋದು ಇದನ್ನೆಲ್ಲ ಮಾಡೋದು ಕೋಶದ ರಕ್ಷಣೆ ಎಷ್ಟು ಹಣ ಇದೆ ಎಷ್ಟು ಖರ್ಚು ಮಾಡಬೇಕು ಎಷ್ಟು ಆದಾಯ ಆಗಿದೆ ಇದ್ರದ್ದೆಲ್ಲ ವ್ಯವಸ್ಥೆ ದ್ರೌಪದಿಗೆ ಸೇರಿತ್ತು ಮತ್ತು ಅಂತಃಪುರದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರಿಗೆ ಬುದ್ಧಿವಾದ ಹೇಳಬೇಕು ಯಾರನ್ನ ದಾರಿಗೆ ತರಬೇಕು ಇದೆಲ್ಲ ಹ್ಮ್ ದ್ರೌಪದಿ ದೇವಿ ನೋಡ್ಕೋತಾ ಇದ್ಲು ಅರ್ಜುನ ಪರರಾಷ್ಟ್ರಗಳು ಶತ್ರು ರಾಷ್ಟ್ರಗಳಿಗೆ ಹೋಗಿ ಮರ್ದನ ಮಾಡೋದು ಅದೆಲ್ಲ ಮಾಡ್ತಾ ಇದ್ದ ಅರ್ಜುನನಿಗೆ ಬಗ್ಗದೇ ಇದ್ದವರನ್ನ ಜರ ಕೀಚಕ ಇವರನ್ನೆಲ್ಲ ಭೀಮ ಮರ್ದನ ಮಾಡ್ತಾ ಇದ್ದೂ ಇಡೀ ಲೋಕ ಭೀಮನ ಒಂದು ಹ್ಮ್ ಹದ್ದುಬಸ್ತನಲ್ಲಿದ್ದರಿಂದ ಧರ್ಮಮಯವಾಗಿತ್ತು ಸಂಬಳ ಕೊಡೋ ಕೆಲಸ ಇದಕ್ಕೆ ಸೈನಿಕರಿಗೆ ಸೈನಿಕರ ವ್ಯವಸ್ಥೆ ಅದನ್ನ ನೋಡ್ಕೊಳ್ಳೋದು ಇದೆಲ್ಲ ಇವನು ನಕುಲ ಸಹದೇವ ಸಂಧಿ ಭೇದ ರಾಜನೀತಿ ರಾಜನೀತಿಯನ್ನೆಲ್ಲ ನೋಡ್ಕೊಳ್ತಾ ಇದ್ದವನು ಸಹದೇವ ಹೀಗೆ ಮತ್ತು ಸದಾ ಧರ್ಮರಾಜನ ಜೊತೆಗೆ ಅವನ ಅಂಗರಕ್ಷಕನಂತ ಇರ್ತಾ ಇದ್ದವನು ಸಹದೇವನೇ ದೃಷ್ಟದ್ಯುಮನ ಸೇನಾಧಿಪತಿಯಾಗಿದ್ದ ವಿಶೇಷವಾಗಿ ಭೀಮನಿಗೆ ಸ್ನೇಹಿತ ಇದು ಇಂದ್ರಪ್ರಸ್ಥದ ರಾಜ್ಯಭಾರದ ಕ್ರಮ ಪಾಂಡವರು ಇಂದ್ರಪ್ರಸ್ಥ ಆಳುವಾಗ ಒಬ್ಬ ಅವೈಷ್ಣವ ಅಂತ ಇದ್ದಿಲ್ಲ ಒಬ್ಬ ದರಿದ್ರರಿದ್ದಿಲ್ಲ ಒಂದು ಕಡೆ ಧರ್ಮ ಹಾನಿಯಾಗಿಲ್ಲ ತೇಷಾಂ ರಾಷ್ಟ್ರೇ ಶಾಸತಿ ಭೀಮಸೇನೆ ವ್ಯಾಧಿಯಿಂದ ಯಾರೂ ಕೂಡ ಸತ್ತಿಲ್ಲ ವಿಪರ್ಯಯ ಮರಣ ಅಂತಾಗಿಲ್ಲ ಹಿರಿಯರು ಬದುಕಿರುವಾಗ ಕಿರಿಯರ ಸತ್ರು ಅಂತ ಆಗಿಲ್ಲ ಇಂಥ ರೀತಿ ಇಂದ್ರಪ್ರಸ್ಥ ನಡೀತು ಯಾರಿಗಾದ್ರೂ ಏನಾದರೂ ಬೇಕಾದ್ರೆ ಅದಕ್ಕೆಲ್ಲ ದಾನ ಅದಕ್ಕೆಲ್ಲ ಯುಧಿಷ್ಠಿರನ ಹತ್ರ ಹೋಗ್ತಾ ಇದ್ರು ಸ್ವೀಕಾರ ಮಾಡ್ಲಿಕ್ಕೆ ಅಂದರೆ ರಾಜನ ದರ್ಶನ ಮಾಡಬೇಕು ದಾನ ತಗೊಳ್ಳೋದು ಇಂಥದ್ದಕ್ಕೆಲ್ಲ ಧರ್ಮರಾಜ ಏನಾದ್ರೂ ಕೆಲಸ ಆಗ್ಬೇಕಾದ್ರೆ ಭೀಮ ಗಂಧರ್ವರು ವಿದ್ಯಾಧರ ಅನ್ನೋ ಜಾತಿಯವರು ಚಾರಣರು ಇವರೆಲ್ಲರೂ ಕೂಡ ಇಂದ್ರನನ್ನ ಹೇಗೆ ಸೇವಿಸಿಕೊಂಡು ಸ್ವರ್ಗದಲ್ಲಿರ್ತಾರೋ ಅದರಂತೆ ಈ ಇವರೆಲ್ಲರೂ ಕೂಡ ಪಾಂಡವರನ್ನ ಸೇವಿಸಿಕೊಂಡಿರ್ತಿದ್ರು ಅನೇಕ ದೇವತೆಗಳು ಋಷಿಗಳು ಎಲ್ಲ ಕೃಷ್ಣನನ್ನ ದರ್ಶನ ಮಾಡಲಿಕ್ಕೆ ಅಲ್ಲಿಗೆ ಇಂದ್ರ ಪ್ರಸ್ಥಕ್ಕೆ ಬರ್ತಾ ಇದ್ರು ಅಂತೂ ದ್ವಾಪರದಲ್ಲಿಯೂ ಕೂಡ ಕೃತಯುಗದ ಧರ್ಮ ನಡೀತು ಬೇಕಾದಷ್ಟು ಸುವರ್ಣ ಸಸ್ಯ ವಸ್ತ್ರ ರತ್ನ ಯಾವುದಕ್ಕೂ ಕೊರತೆ ಇಲ್ಲ ಆಮೇಲೆ ಯುಧಿಷ್ಠಿರ ಶಿಶುಪಾಲನ ಮಗಳಾಗಿರ್ತಕ್ಕಂಥವಳು ದೇವಕಿ ಅಂತ ಒಬ್ಳಿದ್ಲು ಅವಳನ್ನ ಮದುವೆ ಮಾಡಿಕೊಂಡ ಅವಳು ನಿಯತ ಪತ್ನಿನೇ ಆಗಬೇಕು ದೃಷ್ಟಕೇತುವಿನ ಸೋ ಸೋದರಿ ಅವಳು ಅವಳನ್ನ ಯುಧಿಷ್ಠರ ಮದುವೆ ಮಾಡಿಕೊಂಡಿದ್ದಾನೆ ದೃಷ್ಟಕೇತು ಅನುಕಲಾದ ಅಂತಿದ್ದಾನೆ ಅವನ ಅವತಾರ ಸವಿತ್ರ ನಾಮಕ ಸೂರ್ಯನ ಆವೇಶ ಇತ್ತವನಲ್ಲಿ ಆಮೇಲೆ ಖಾಲಿ ಸ್ವಯಂವರ ಅಂತ ಇನ್ನೊಂದು ದೊಡ್ಡ ಸ್ವಯಂವರ ನಡೀತು ಆ ಸ್ವಯಂವರದ ವಿಚಾರ ನಾಳೆ ಮುಂದುವರಿಸ್ತೇನೆ ಶ್ರೀಕೃಷ್ಣ ಅರ್ಪಣೆಸ್ತಾರೆ ¿No se da? ¿No se da?